ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಕುರುಡುಮಲೆ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಮೋದಿ ಮತ್ತೆ ಪ್ರಧಾನಿ ಆಗಲಿ ಅಂತ ಪ್ರಾರ್ಥನೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಮಾಡ್ಕೊಂಡ್ರು ಕೋಲಾರದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಇದೇ ವಿಚಾರವಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಮೋದಿ ಮತ್ತೊಮ್ಮೆ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅನ್ನೋದು ನನ್ನ ಆಶಯ ಅನ್ನೋದು ಬಿಎಸ್ ಯಡಿಯೂರಪ್ಪ ಅವರ ಮಾತು ಇದು ಬಿಎಸ್ ಯಡಿಯೂರಪ್ಪ ಮಾತ್ರ ಅಲ್ಲ ಬಿಜೆಪಿಯ ಪ್ರತಿ ನಾಯಕರ ಅಪೇಕ್ಷೆ ಕೂಡ ಹೌದು ಕಮಲ್ ಕಿಲೇಗ ಅಂತ ವಾಜಪೇಯಿ ಅವರು ಹೇಳಿದಂತ ಕನಸನ್ನ ನನಸು ಮಾಡಿದಂತ ಖ್ಯಾತಿ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತೆ ಬಿಜೆಪಿಯನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಬಿಜೆಪಿ ಪಾಲಿಗೆ ನರೇಂದ್ರ ಮೋದಿ ಅವರು ಸಂಜೀವಿನಿ ರೀತಿ ಹೀಗಾಗಿ ಅವರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ ಇನ್ನಷ್ಟು ಅವರು ಅಂದುಕೊಂಡಿದ್ದೆಲ್ಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ನಾನು ಹೇಳಿದಂಗೇನೆ ಇವತ್ತು ದೇವರ ದರ್ಶನ ಪಡೆದು ಮೋದಿಯವರ ಆರೋಗ್ಯ ಮತ್ತೊಮ್ಮೆ ಅವರು ದೇಶದ ಪ್ರಧಾನಿ ಆಗಲಿ ಅಂತ ಹೇಳಿ ದೇವ ಕುರುಡುಮಲೆ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಹೇಳಿದಂಗೇನೆ ಇವತ್ತು ದೇವರ ದರ್ಶನ ಪಡೆದು ಮೋದಿಯವರ ಆರೋಗ್ಯ ಮತ್ತೊಮ್ಮೆ ಅವರು ದೇಶದ ಪ್ರಧಾನಿ ಆಗಲಿ ಅಂತ ಹೇಳಿ ದೇವ ಕುರುಡುಮಲೆ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ